ಕಟಕ ರಾಶಿ. ಕಟಕ ರಾಶಿಯವರ ವೃತ್ತಿ ಜೀವನಕ್ಕೆ 2020 ಆರಂಭವು ಶುಭವಾಗಿರುತ್ತದೆ. ಕೆಲವು ದೊಡ್ಡ ಉದ್ಯಮಗಳೊಂದಿಗೆ ಸಂಪರ್ಕ ಸಾಧಿಸುವ ಮೂಲಕ ನೀವು ಕೆಲಸದಲ್ಲಿ ತೊಡಗಿಕೊಳ್ಳುವಿರಿ. ಕೆಲವೊಂದು ಸಮಸ್ಯೆಗಳು ಎದುರಾಗುವುದರಿಂದ ಇತರ ವೆಚ್ಚಗಳು ಹೆಚ್ಚಾಗುತ್ತವೆ. ಈ ವರ್ಷ ನೀವು ಕುಟುಂಬದಲ್ಲಿ ಕೆಲವೊಂದು ಕಾರ್ಯಕ್ರಮಗಳಿಗೆ ಹಣವನ್ನು ಖರ್ಚು ಮಾಡುವಿರಿ. ಆದ್ದರಿಂದ ಬುದ್ಧಿವಂತಿಕೆಯಿಂದ ಹಣವನ್ನು ಹೂಡಿಕೆ ಮಾಡಿ ಹಾಗೂ ಉಳಿತಾಯದತ್ತ ಗಮನಹರಿಸಿ. ಈ ವರ್ಷ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಸಮತೋಲಿತ ದಿನಚರಿಯನ್ನು ಅನುಸರಿಸಿ. ಪಿತ್ತರಸಕ್ಕೆ ಸಂಬಂಧಿಸಿದ ಸಮಸ್ಯೆಗೆ ಒಳಗಾಗುವಿರಿ. ಪ್ರೀತಿಯ ಜೀವನದಲ್ಲಿ ದೀರ್ಘಕಾಲೀನ ಬದಲಾವಣೆಗಳು ನಿಮ್ಮನ್ನು ಆದರ್ಶವಾದಿ ಪ್ರೇಮಿಯೆಂದು ಗುರುತಿಸುತ್ತವೆ. ಸಂಗಾತಿಯ ಮೇಲೆ ನಿಷ್ಠೆಯಿಂದಿರಿ. ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳೊಂದಿಗೆ ಆಸಕ್ತಿ ಹೊಂದಿರುವುದು ನಿಮ್ಮ ಸಂಬಂಧದ ಮೇಲೆ ಪರಿಣಾಮ ಬೀರುತ್ತದೆ. ವೈವಾಹಿಕ ಜೀವನದಲ್ಲಿ ಸವಾಲುಗಳು ಕಂಡುಬಂದರೂ ತಾಳ್ಮೆಯಿಂದ ಅವುಗಳನ್ನು ಎದುರಿಸಿ. ನಿಮ್ಮ ಕುಟುಂಬದಲ್ಲೂ ಸಮಸ್ಯೆಗಳು ನಿಮಗೆ ಒತ್ತಡವನ್ನುಂಟು ಮಾಡುತ್ತವೆ. ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗಬಹುದು. ಈ ರಾಶಿಯ ವಿದ್ಯಾರ್ಥಿಗಳು ಈ ವರ್ಷ ಕಠಿಣ ಪರಿಶ್ರಮ ಪಡುವುದು ಅಗತ್ಯ. ಯಶಸ್ಸು ಸಾಧಿಸಲು ನಿಮ್ಮ ಗಮನವನ್ನು ಗುರಿಯತ್ತ ಕೇಂದ್ರೀಕರಿಸಿ. ಉನ್ನತ ಶಿಕ್ಷಣವನ್ನು ಪಡೆಯಬೇಕೆನ್ನುವ ಮಹತ್ವಾಕಾಂಕ್ಷೆಯುಳ್ಳವರಿಗೆ ಸ್ವಲ್ಪ ಹಿನ್ನಡೆಯಾಗಬಹುದು. ಸಿಂಹರಾಶಿ. ಈ ವರ್ಷ ಸಿಂಹರಾಶಿಯವರು ಆರ್ಥಿಕ ಲಾಭವನ್ನು ಪಡೆಯಲು ಪ್ರಯತ್ನಿಸಿದರೂ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ವೆಚ್ಚವು ಹೆಚ್ಚಾಗಬಹುದು. ಆರ್ಥಿಕವಾಗಿ ಲಾಭ ಗಳಿಸಲು ಸ್ವಲ್ಪ ಶ್ರಮ ಪಡಬೇಕಾದೀತು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕೆಲಸದ ಮೇಲೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸುವಿರಿ. ಇದರಿಂದ ನಿಮ್ಮ ಕಾರ್ಯಕ್ಷಮತೆ ಸುಧಾರಿಸುವುದು. ವೃತ್ತಿ ಜೀವನವು ಈ ವರ್ಷ ಉತ್ತಮವಾಗಿರುತ್ತದೆ. ಈ ವರ್ಷ ಸಿಂಹ ರಾಶಿಯವರ ಆರೋಗ್ಯವು ಉತ್ತಮವಾಗಿರುತ್ತದೆ. ಜೀವನ ಶೈಲಿಯಲ್ಲಿ ಯೋಗ ಧ್ಯಾನವನ್ನು ಅಳವಡಿಸಿಕೊಂಡರೆ ಒಳಿತಾಗುವುದು. ಇವು ನಿಮ್ಮನ್ನು ಅನಾರೋಗ್ಯದಿಂದ ದೂರವಿರಿಸುತ್ತದೆ. ಪ್ರೀತಿಯ ಸಂಬಂಧಗಳು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರಬಹುದು ಅಥವಾ ಪ್ರೀತಿಯ ಸಂಬಂಧಗಳು ಕೊನೆಗೊಳ್ಳಬಹುದು. ಈ ಬಗ್ಗೆ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಇಲ್ಲವಾದರೆ ಮುಂದೆ ಜೀವನದಲ್ಲಿ ಕಷ್ಟವನ್ನು ಎದುರಿಸಬೇಕಾಗಬಹುದು. ದಾಂಪತ್ಯ ಜೀವನದಲ್ಲಿ ಉದ್ವಿಗ್ನತೆಗಳು ಕಂಡುಬರಬಹುದು. ಸಂಗಾತಿಯ ಮೇಲಿರುವ ಅಪನಂಬಿಕೆ, ತಪ್ಪು ಕಲ್ಪನೆಯನ್ನು ಮನಸ್ಸಿನಿಂದ ತೆಗೆದುಹಾಕುವುದು ಒಳ್ಳೆಯದು. ವರ್ಷದ ಕೊನೆಯ ತಿಂಗಳಿನಲ್ಲಿ ವೈವಾಹಿಕ ಜೀವನವು ಸುಖಮಯವಾಗಿರುತ್ತದೆ. ಈ ವರ್ಷ ನಿಮ್ಮ ಮಕ್ಕಳ ವಿಷಯದಲ್ಲಿ ಸಂತೋಷವನ್ನು ಪಡುವಿರಿ. ಮಕ್ಕಳು ಪ್ರತಿಯೊಂದು ಕಾರ್ಯದಲ್ಲೂ ಪ್ರಗತಿಯನ್ನು ಹೊಂದುತ್ತಾರೆ. ಹಿರಿಯರ ಮೇಲಿರುವ ಅವರ ಗೌರವ ಮೌಲ್ಯವನ್ನು ಹೆಚ್ಚಿಸುತ್ತದೆ. ಕುಟುಂಬ ಜೀವನವನ್ನು ನೋಡಿದಾಗ ವರ್ಷದ ಆರಂಭವು ಉತ್ತಮವಾಗಿರುತ್ತದೆ. ನಿಮ್ಮ ಕುಟುಂಬದಲ್ಲಿ ಸಂತೋಷ ಸಹಬಾಳ್ವೆಯನ್ನು ಕಾಣಬೇಕಾದರೆ ಕೆಲವೊಂದು ವಿಷಯಗಳಲ್ಲಿ ರಾಜಿ ಮಾಡಿಕೊಳ್ಳುವುದು ಒಳ್ಳೆಯದು. ಈ ರಾಶಿಯ ವಿದ್ಯಾರ್ಥಿಗಳು 2020 ವರ್ಷದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಿಗುವ ಯಶಸ್ಸು ನಿಮ್ಮ ಸ್ಥೈರ್ಯವನ್ನು ಹೆಚ್ಚಿಸುತ್ತದೆ. ಎಲೆಕ್ಟ್ರಾನಿಕ್ಸ್, ಹಾರ್ಡ್ವೇರ್, ಕಾನೂನು ಮತ್ತು ಸಾಮಾಜಿಕ ಸೇವೆ ಕಂಪನಿಗಳಲ್ಲಿ ಕಾರ್ಯದರ್ಶಿಯಾಗಿರುವವರಿಗೆ ಸೇವಾ ಪೂರೈಕೆದಾರರ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವವರು ಯಶಸ್ಸನ್ನು ಸಾಧಿಸುವಿರಿ. ಕನ್ಯಾ ರಾಶಿ. 2020 ಕನ್ಯಾ ರಾಶಿಯವರಿಗೆ ಅತ್ಯಂತ ಉತ್ತಮ ವರ್ಷವಾಗಿದ್ದು ಆರೋಗ್ಯಕರ ಜೀವನವನ್ನು ಕಾಣುವಿರಿ. ನಿಮ್ಮ ಪ್ರೀತಿಯ ಜೀವನ ಆನಂದದಾಯಕವಾಗಿರುವುದು ಹಾಗೂ ನಿಮ್ಮ ಸಂಗಾತಿಗೆ ಹೆಚ್ಚು ನಿಷ್ಠರಾಗಿರುವಿರಿ. ನಿಮ್ಮ ಪ್ರೀತಿಯು ಸ್ಥಿರವಾಗಿದ್ದು ನಿಮ್ಮ ಸಂಗಾತಿಯೊಂದಿಗೆ ಸುಮಧುರ ಕ್ಷಣಗಳನ್ನು ಆನಂದಿಸುವಿರಿ. ವಿವಾಹಿತರಿಗೂ ಅವರ ದಾಂಪತ್ಯ ಜೀವನವು ಸಂತೋಷದಾಯಕವಾಗಿರುತ್ತದೆ. ನಿಮ್ಮ ಸಂಗಾತಿಯು ಅವರ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಹೊಂದಬಹುದು. ನೀವು ಸ್ವಲ್ಪ ಸಮಯದವರೆಗೆ ಬಹಳ ಸಂಗಾತಿಯಿಂದ ದೂರವಿರಬೇಕಾಗಬಹುದು. ಆದರೆ ಇದು ನಿಮ್ಮ ಪ್ರೀತಿಯನ್ನು ಹೆಚ್ಚಿಸುವುದು ಹಾಗೂ ಸಂಬಂಧವನ್ನು ಸಿಹಿಯಾಗಿಸುವುದು. ನಿಮ್ಮ ಕುಟುಂಬದಲ್ಲೂ ಆಹ್ಲಾದಕರ ವಾತಾವರಣವನ್ನು ಕಾಣುವಿರಿ. ಈ ವರ್ಷದಲ್ಲಿ ಕನ್ಯಾರಾಶಿಯ ವಿದ್ಯಾರ್ಥಿಗಳು ದೊಡ್ಡ ಸಾಧನೆಯನ್ನು ಮಾಡುವಿರಿ. ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುವುದರೊಂದಿಗೆ ವಿದೇಶದಲ್ಲಿ ವ್ಯಾಸಂಗ ಮಾಡುವ ಆಸೆ ಹೊಂದಿರುವ ವಿದ್ಯಾರ್ಥಿಗಳಿಗೆ ತಮ್ಮ ಆಸೆ ಈಡೇರಬಹುದು. ಆರ್ಥಿಕವಾಗಿ ಈ ವರ್ಷವು ತುಂಬ ಅನುಕೂಲಕರವಾಗಿದೆ. ನಿರಂತರವಾಗಿರುವ ಹಣದ ಹರಿವು ನಿಮಗೆ ಸಂತೋಷವನ್ನು ನೀಡುತ್ತದೆ. ಷೇರು ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡವರು ಉತ್ತಮ ಲಾಭ ಪಡೆಯುವರೆ. ಈ ವರ್ಷ ವಾಹನವನ್ನು ಖರೀದಿಸುವ ಯೋಗವಿದೆ. ವೃತ್ತಿ ಜೀವನವನ್ನು ನೋಡುವುದಾದರೆ ಈ ವರ್ಷ ಪ್ರಗತಿಪರವಾಗಿದೆ. ವೃತ್ತಿಯಲ್ಲಿ ಸ್ಥಳ ಬದಲಾವಣೆಯೂ ಆಗಬಹುದು. ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುವವರು ಉತ್ತಮ ಸಾಧನೆಯನ್ನು ಮಾಡುವಿರಿ. ಈ ವರ್ಷ ನಿಮ್ಮ ಸ್ನೇಹಿತರ ಬೆಂಬಲವನ್ನು ಕೂಡ ಪಡೆಯುವಿರಿ. ಅವರು ನಿಮ್ಮನ್ನು ಸಾಧನೆಯತ್ತ ಮುಂದುವರಿಯಲು ಪ್ರೇರೇಪಿಸುತ್ತಾರೆ.